ಇಂದು ಮಂಡ್ಯ ಕೈ ಮುಖಂಡರ ಅಸಮಾಧಾನ ಶಮನವಾಗುತ್ತಾ ಹಾಲಿ ಮತ್ತು ಮಾಜಿ ಸಿಎಂ ಸೂತ್ರದಿಂದ ಸಮಸ್ಯೆ ಇತ್ಯರ್ಥವಾಗುತ್ತಾ ಇಂದು ಮಂಡ್ಯದ ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಮಂಡ್ಯದಲ್ಲಿನ ಕಾಂಗ್ರೆಸ್ನಲ್ಲಿರುವಂತಹ ಒಂದು ಭಿನ್ನ ಮತವನ್ನ ಶಮನ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಭಿನ್ನಮತೀಯರ ಸಭೆಗೆ ಸಿಎಂ ಎಚ್ ಡಿ ಕೆಗೆ ಕೂಡ ಆಹ್ವಾನವನ್ನ ನೀಡಿದ್ದಾರೆ ಸಿದ್ದು. ಭಿನ್ನಮತ ಶಮನಕ್ಕೆ ಸಿದ್ದು ಎಚ್ ಡಿ ಕೆ ಹೊಸ ಸೂತ್ರವನ್ನ ಕಂಡುಕೊಂಡಿದ್ದಾರೆ. ಹಾಲಿ ಮಾಜಿ ಸಿಎಂ ಸೂತ್ರದಿಂದ ಮಂಡ್ಯದಲ್ಲಿ ಸುಮಲತಾ ಒಂಟಿಯಾಗ್ತಾರಾ? ನಿಮ್ಮ ಟಿವಿ ಫೈವ್ ಬಾಳಿಗಿದೆ ಇದರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಯಾಕಂತಂದ್ರೆ ಮಂಡ್ಯದಲ್ಲಿ ಭಿನ್ನಮತವನ್ನ ಶಮನ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಮೈತ್ರಿ ಪಕ್ಷಕ್ಕೆ ಸೃಷ್ಟಿಯಾಗಿರುವಂಥದ್ದು, ದೋಸ್ತಿಗಳಿಗೆ ಸೃಷ್ಟಿಯಾಗಿದೆ. ಹಾಗಾಗಿ ಆ ಒಂದು ಭಿನ್ನಮತವನ್ನ ಶಮನ ಮಾಡುವ ನಿಟ್ಟಿನಲ್ಲಿ ಹಾಲಿ ಮತ್ತು ಮಾಜಿ ಸಿಎಂ ಸೂತ್ರವೊಂದನ್ನು ಕಂಡುಹಿಡಿದಿದ್ದಾರೆ. ಆ ಸೂತ್ರದಿಂದ ಭಿನ್ನಮತ ಶಮನವಾಗುತ್ತಾ ಇಂದು ಮಂಡ್ಯದ ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಸಿದ್ದರಾಮಯ್ಯ ಕರೆದಿದ್ದಾರೆ. ಭಿನ್ನಮತೀಯರ ಸಭೆಗೆ ಸಿಎಂ ಎಚ್ ಡಿ ಕೆಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ನಮ್ ನೋಡಬಹುದು ಮಂಡ್ಯದಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಒಂದಷ್ಟು ಭಿನ್ನಮತ ಅನ್ನುವಂಥ ವಿಚಾರವಾಗಿ ಚಲುವರಾಯಸ್ವಾಮಿ ಅವರು ಬಹಿರಂಗವಾಗಿ ತಮ್ಮ ಒಂದು ಭಿನ್ನಮತವನ್ನ, ತಮ್ಮ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗ ಚಲುವರಾಯಸ್ವಾಮಿ ಅವರ ಜೊತೆ ಸಿಎಂ ಎಚ್ ಡಿ ಕೆ ರಾಜಿ ಆಗ್ತಾರಾ, ಸಂಧಾನ ಸೂತ್ರದಿಂದ ಭಿನ್ನಮತ ಶಮನಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದು. ಇನ್ನು ಮಂಡ್ಯದ ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಕೂಡ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಚಲುವರಾಯಸ್ವಾಮಿ ಬಂಡಿಸಿದ್ದೇಗೌಡರ ಸಭೆಗೆ ಕುಮಾರಸ್ವಾಮಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಚಲುವರಾಯಸ್ವಾಮಿ ಮನವೊಲಿಕೆಗೆ ಸಿದ್ದರಾಮಯ್ಯ ತಂತ್ರವನ್ನ ರೂಪಿಸಿದ್ದಾರೆ. ಸಭೆಯಲ್ಲಿ ಭಿನ್ನರ ಮನವೊಲಿಕೆಗೆ ಕೊಡುಕೊಳ್ಳುವಿಕೆ ಒಪ್ಪಂದ ನಡೆಯಲಿದೆ. ಹೀಗಾಗಿಯೇ ಭಿನ್ನರ ಸಭೆಗೆ ಸಿಎಂ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಆಹ್ವಾನವನ್ನ ನೀಡಿದ್ದಾರೆ. ಇದೇ ಸಭೆಯಲ್ಲಿ ಮೈಸೂರು ಜಿಟಿಡಿ ಅಸಮಾಧಾನಕ್ಕೂ ಕೂಡ ಬ್ರೇಕ್ ಬೀಳಲಿದೆ. ಒಟ್ಟಾರಿಯಾಗಿ ಎಲ್ಲ ಭಾಗದ, ಈಗ ನಾವು ನೋಡಬಹುದು ಮೈಸೂರು ಮತ್ತು ಮಂಡ್ಯದಲ್ಲಿ ಬಹಳ ಸೂಕ್ಷ್ಮವಾದಂಥ ಪರಿಸ್ಥಿತಿ ಇರುವಂಥದ್ದು, ಅದರಲ್ಲೂ ಮಂಡ್ಯದಲ್ಲಿ ಕಾಂಗ್ರೆಸ್ನವರು ಸ್ವಲ್ಪ ರೆಬಲ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದಾಗಿದೆ. ಹಾಗಾಗಿ ಅದೆಲ್ಲವನ್ನ ಸರಿ ಮಾಡುವಂತಹ ಸೂತ್ರವೊಂದನ್ನು ಇದೀಗ ಕಂಡುಕೊಂಡಿದ್ದಾರೆ. ಇನ್ನು ಮಂಡ್ಯ ಮೈಸೂರು ಅಸಮಾಧಾನ ಶಮನಕ್ಕೆ ದೋಸ್ತಿಗಳು ಸೂತ್ರವನ್ನ ಕಂಡುಹಿಡಿದಿದ್ದಾರೆ. ಹಾಲಿ ಸಿಎಂ ಮತ್ತು ಮಾಜಿ ಸಿಎಂ ಹೊಸ ಸೂತ್ರವೊಂದನ್ನ ರೆಡಿ ಮಾಡಿಕೊಂಡಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಗೆಲ್ಲಿಸುವಂತ ಹೊಣೆ ಸಿದ್ದರಾಮಯ್ಯ ಹೆಗಲಿಗೆ, ಜೊತೆಗೆ ಮಂಡ್ಯ ಕೈ ಭಿನ್ನರ ಮನವೊಲಿಸುವ ಜವಾಬ್ದಾರಿ ಕೂಡ ಅವರದ್ದೆ. ಇನ್ನು ಮೈಸೂರಿನಲ್ಲಿ ಜಿಟಿಡಿ ಮನವೊಲಿಸುವ ಹೊಣೆ ಸಿಎಂ ಹೆಗಲಿಗೆ, ಮೈಸೂರಿನಲ್ಲಿ ವಿಜಯಶಂಕರ್ ಗೆಲ್ಲಿಸುವ ಹೊಣೆಯನ್ನ ಸಿಎಂ ಎಚ್ ಡಿ ಕೆ ಹೊತ್ಕೊಂಡಿದ್ದಾರೆ. ಎರಡೂ ಕಡೆಯೂ ಕೊಡುಕೊಳ್ಳುವ ಒಪ್ಪಂದ ನಡೆದಿದೆಯಂತೆ. ಹೀಗಾಗಿ ಸಭೆ ಬಳಿಕ ಬಹುತೇಕ ಮಂಡ್ಯ ಮೈಸೂರು ಅಸಮಾಧಾನ ಶಮನವಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಯಾಕಂತಂದ್ರೆ ಇದೆಲ್ಲವನ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಇವತ್ತು ಎಕ್ಸಿಕ್ಯೂಟ್ ಮಾಡಲಾಗ್ತಾ ಇದೆ. ಮೈಸೂರಿನಲ್ಲಿ ಅಸಮಾಧಾನವನ್ನ ಶಮನಗೊಳಿಸುವಂತಹ ಹೊಣೆಯನ್ನ ಸಿಎಂ ಎಚ್ ಡಿ ಕೆ ಹೊತ್ಕೊಂಡಿದ್ದಾರೆ. ಮಂಡ್ಯದಲ್ಲಿನ ಕಾಂಗ್ರೆಸ್ ಭಿನ್ನಮತೀಯರ ಅಸಮಾಧಾನವನ್ನ ಶಮನಗೊಳಿಸುವಂತಹ ಹೊಣೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೊತ್ಕೊಂಡಿದ್ದಾರೆ. ಸೊ ಈ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಈ ಒಂದು ಭಿನ್ನಮತವನ್ನ ಶಮನ ಮಾಡುವತ್ತ ಇದೀಗ ದೋಸ್ತಿ ನಾಯಕರು ಮುಂದಾಗಿರುವಂಥದ್ದು. ಎಚ್ ಡಿ ಕೆ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೊಸ ಸೂತ್ರವನ್ನ ಕಂಡುಕೊಂಡಿದ್ದಾರೆ. ಹಾಲಿ ಮತ್ತು ಮಾಜಿ ಸಿಎಂಗಳ ಸೂತ್ರಕ್ಕೆ ಭಿನ್ನಮತ ಶಮನವಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಎಸ್, ಇಂದು ಮಂಡ್ಯ ಕೈ ಮುಖಂಡರ ಅಸಮಾಧಾನ ಶಮನವಾಗುತ್ತಾ ಹಾಲಿ ಮತ್ತು ಮಾಜಿ ಸಿಎಂ ಸೂತ್ರದಿಂದ ಸಮಸ್ಯೆ ಇತ್ಯರ್ಥವಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಮಂಡ್ಯದ ಕಾಂಗ್ರೆಸ್ ಮುಖಂಡರ ಸಭೆಯನ್ನು ಕರೆದಿದ್ದಾರೆ ಸಿದ್ದರಾಮಯ್ಯ. ಭಿನ್ನಮತೀಯರ ಸಭೆಗೆ ಸಿಎಂ ಎಚ್ ಡಿ ಕೆಗೆ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಭಿನ್ನಮತ ಶಮನಕ್ಕೆ ಸಿದ್ದು ಮತ್ತು ಎಚ್ ಡಿ ಕೆ ಹೊಸ ಸೂತ್ರವೊಂದನ್ನು ಕಂಡುಕೊಂಡಿದ್ದಾರಂತೆ. ಹಾಲಿ ಮಾಜಿ ಸಿಎಂ ಸೂತ್ರದಿಂದ ಮಂಡ್ಯದಲ್ಲಿ ಭಿನ್ನಮತ ಶಮನವಾಗುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಹಾಗೆ ಮಂಡ್ಯದಲ್ಲಿ ಭಿನ್ನಮತವನ್ನು ಶಮನ ಮಾಡೋದ್ರ ಮೂಲಕ ಸುಮಲತಾ ಒಂಟಿಯಾಗ್ತಾರಾ ಅನ್ನುವಂಥದ್ದು. ಇಂದು ಮಂಡ್ಯದ ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಸಿದ್ದರಾಮಯ್ಯ ಕರೆದಿದ್ದಾರೆ. ಚಲುವರಾಯಸ್ವಾಮಿ ಬಂಡಿಸಿದ್ದೇಗೌಡರ ಸಭೆಗೆ ಕುಮಾರಸ್ವಾಮಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಚಲುವರಾಯಸ್ವಾಮಿ ಮನವೊಲಿಕೆಗೆ ಸಿದ್ದರಾಮಯ್ಯ ಹೊಸ ತಂತ್ರವೊಂದನ್ನು ರೂಪಿಸಿದ್ದಾರಂತೆ. ಸಭೆಯಲ್ಲಿ ಭಿನ್ನರ ಮನವೊಲಿಕೆಗೆ ಕೊಡುಕೊಳ್ಳುವಿಕೆ ಒಪ್ಪಂದ ನಡೆಯಲಿದೆ. ಹೀಗಾಗಿಯೇ ಭಿನ್ನರ ಸಭೆಗೆ ಸಿಎಂ ಕುಮಾರಸ್ವಾಮಿ ಸಿದ್ದರಾಮಯ್ಯ
ಸಿಎಂ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವರು ಆಹ್ವಾನವನ್ನು ನೀಡಿರುವಂಥದ್ದು. ಇದೇ ಸಭೆಯಲ್ಲಿ ಮೈಸೂರು ಜಿಟಿಡಿ ಅಸಮಾಧಾನಕ್ಕೂ ಕೂಡ ಬ್ರೇಕ್ ಬೀಳಲಿದೆ. ಇನ್ನು ಮಂಡ್ಯ ಮೈಸೂರು ಅಸಮಾಧಾನ ಶಮನಕ್ಕೆ ದೋಸ್ತಿಗಳು ಹೊಸ ಸೂತ್ರವೊಂದನ್ನು ರೆಡಿ ಮಾಡಿಕೊಂಡಿದ್ದಾರೆ. ಹಾಲಿ ಸಿಎಂ ಮತ್ತು ಮಾಜಿ ಸಿಎಂ ಹೊಸ ಸೂತ್ರವನ್ನು ರೆಡಿ ಮಾಡಿಕೊಂಡಿದ್ದಾರೆ. ಈ ಸೂತ್ರ ಫಲಪ್ರದವಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಎಷ್ಟೇ ಬ್ಯುಸಿ ಇದ್ರೂ ಏನೇ ಕೆಲಸಗಳಿದ್ರು ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. ಟಿ ವಿ ಫೈ ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆದಾಗಿ ಮತ ಚಲಾಯಿಸಿ. ನಮ್ಮ ಮತ ನಮ್ಮ ಹಕ್ಕು. ಇದು ಟಿ ವಿ ಫೈ ಕಳಕಳಿ.